ಹಲೋ ಗೈಸ್, ಇವಾಗ ನನ್ನ ಜೊತೆ ಐ ಜಿ ಕ್ವೀನ್ ಅವರು ಇದ್ದಾರೆ ಗೈಸ್. ಇಲ್ಲಿ ಕರ್ನಾಟಕ ಬೆಸ್ಟ್ ಇ ಸ್ಪೋರ್ಟ್ಸ್ ಇಲ್ಲಿ ಗರ್ಲ್ ಪ್ಲೇಯರ್ ಗೈಸ್. ಸೊ ನಿಮಗೆ ಗೊತ್ತಿಲ್ಲ ಅಂದ್ರೆ ಇವರ ಚಾನಲ್ ಅಂತ ಡಿಸ್ಕ್ರಿಪ್ಷನ್ ಅಲ್ಲಿ ಕೊಟ್ಟಿರ್ತೀನಿ, ಒಂದ್ಸಲ ಚೆಕ್ಔಟ್ ಮಾಡಿ. ಸೊ ನಿಮಗೆ ಅವ್ರದ್ದು ಇವತ್ತು ಇಂಟರ್ವ್ಯೂ ಮಾಡ್ತಿದ್ದೀನಿ ಗೈಸ್, ಇಲ್ಲಿ ನಮ್ಮ ಕರ್ನಾಟಕದ ಬೆಸ್ಟ್ ಇ ಸ್ಪೋರ್ಟ್ಸ್ ಇಲ್ಲಿ ಗರ್ಲ್ ಪ್ಲೇಯರ್ ಗೈಸ್. ಇಲ್ಲಿ ಓಕೆ, ಇಲ್ಲಿ ಒಂದ್ ಕಡೆ ಅವರು ಐ ಜಿ ಕ್ವೀನ್ ಅಂತ ನೇಮ್ ಇದೆ ಗೈಸ್. ಇಲ್ಲಿ ಪ್ರೊಫೈಲ್ ನೋಡ್ಬೋದು ಇಲ್ಲಿ ಐ ಜಿ ಕ್ವೀನ್ ಇಲ್ಲಿ. ಸೊ ರಿಯಲ್ ನೇಮ್ ಬಂದ್ಬಿಟ್ಟು ಕೃಪಾ, ಕೃಪಾ ಅವರು ಗೈಸ್. ಇಲ್ಲಿ ಕೃಪಾ ಅವರು, ಓಕೆ ಇಲ್ಲಿ ನಾನು ಕೃಪಾ ಅವರು ಅಂತ ಕರಿತೀನಿ, ಯಾಕಂದ್ರೆ ಐ ಜಿ ಕ್ವೀನ್ ಅಂತ ಹೇಳಿದ್ರೆ ಸರಿಯಾಗಲ್ಲ. ಇಗ್ನೈಟ್ ಇಗ್ನೈಟ್ ಯಸ್ ಗಿಲ್ಡ್ ಗೈಸ್ ಇದು. ಸೊ ಗರ್ಲ್ಸ್ ಗಿಲ್ಡ್. ಓಕೆ, ಕೃಪಾ ಅವರೇ ಮಾತಾಡಿ. ಹಲೋ. ಓಕೆ, ಕೃಪಾ ಅವರು ಗೈಸ್ ಇಲ್ಲಿ ನನ್ನ ಜೊತೆ ಇದ್ದಾರೆ. ಕೃಪಾ ಅವರು ಇವಾಗ ಮಾತಾಡ್ತಾರೆ. ಓಕೆ, ಕೃಪಾ ಅವ್ರದ್ದು ಇಂಟರ್ವ್ಯೂ ಮಾಡೋದು. ಇವರು ಮೊದಲು ಗ್ಯಾನ್ ಗೇಮಿಂಗ್ ಗಿಲ್ಡ್ ಅಲ್ಲಿ ಇದ್ರು ಗೈಸ್ ಇಲ್ಲಿ. ಸೊ ಎಲ್ಲದಕ್ಕೂ ಗ್ಯಾನ್ ಗೇಮಿಂಗ್ ಗಿಲ್ಡ್ ಅಲ್ಲಿ ಇದ್ರು. ಸೊ ಸಿ ಆರ್ ಎಕ್ಸ್ ಟೂರ್ನಮೆಂಟ್ ಕೂಡ ಆಡಿದ್ದಾರೆ ಗೈಸ್ ಇವರು. ಸೊ ಇವಾಗಲೂ ಟ್ರೈ ಮಾಡ್ತಿದ್ದಾರೆ ಸೊ ಇ ಸ್ಪೋರ್ಟ್ಸ್ ಅಲ್ಲಿ. ಸೊ ಒನ್ ಆಫ್ ದ ಬೆಸ್ಟ್ ಪ್ಲೇಯರ್ ಅಂತ ಹೇಳ್ಬೋದು ಗೈಸ್ ಇಲ್ಲಿ, ಫುಲ್ ಮ್ಯಾಪ್ ಬೆಸ್ಟ್ ಪ್ಲೇಯರ್ ಅಂತ ಹೇಳ್ಬೋದು ಇವ್ರನ್ನ. ಸೊ ಕೃಪಾ ಅವ್ರನ್ನ. ಸೊ ಕೃಪಾ ಅವರೇ, ಓಕೆ, ನೀವು ಇ ಸ್ಪೋರ್ಟ್ಸ್ ಗೆ ಹೇಗೆ ಜಾಯ್ನ್ ಆದ್ರಿ? ನಾನು ಈ ಸ್ಪೋರ್ಟ್ಸ್ ಜಾಯ್ನ್ ಆಗೋದಕ್ಕಿಂತ ಮುಂಚೆ ನಾನು ಫಸ್ಟ್ ಗೌಡ ಗಿಡ್ಲಲ್ಲಿದ್ದೆ. ಗೌಡ ಗಿಡ್ಲ, ಸ್ವಲ್ಪ ಜೋರಾಗಿ ಮಾತಾಡಿ ನಿಮ್ದು. ಇಲ್ಲ, ವಾಯ್ಸೇ ಬರ್ತಿಲ್ಲ, ಜೋರಾಗಿ ಮಾತಾಡಿ. ನಾನು ಫಸ್ಟ್ ಗೌಡ ಗಿಡ್ಲಲ್ಲಿದ್ದೆ. ಗೌಡ ಗಿಡ್ಲಲ್ಲಿ ಏನೋ ಸಮಥಿಂಗ್ ಏನೋ ಪ್ರಾಬ್ಲಮ್ ಆಗಿ ನಾನು ಗಿಲ್ಡ್ ಬಿಟ್ಟು ಒಂದ್ ವೀಕ್ ಏನೋ ನಾನು ಯಾವ ಗಿಲ್ಡಲ್ಲೂ ಹೋಗಿರ್ಲಿಲ್ಲ. ಅದಾದ್ಮೇಲೆ ಅದ್ ಯಾವ ಹಿಂದಿ ಗಿಡ್ಲಲ್ಲಿ ಹೋಗಿ ಇದ್ದೆ ಒಂದ್ 2 ಡೇಸ್ 3 ಡೇಸ್. ಅದಾದ್ಮೇಲೆ ಆ ಗಿಲ್ಡು ಬಿಟ್ಟೆ. ಅದಾದ್ಮೇಲೆ ಮತ್ತೆ ನಾನು ಯಾವ ಗಿಲ್ಡ್ಗೂ ಜಾಯ್ನ್ ಆಗ್ಲಿಲ್ಲ. ಹಂಗೆ ವಿತೌಟ್ ಗಿಲ್ಡಲ್ಲೇ ನಾನು ಗೇಮ್ ಆಡ್ಕೊಂಡು ಕೂತ್ಕೊಂತಾ ಇದ್ದೆ. ಫ್ರೀದಾಗ ಬರೀ ಫುಲ್ ಮ್ಯಾಪ್ ರ್ಯಾಂಕ್ ಮ್ಯಾಚ್ ಆಡ್ಕೊಂಡು ಕೂತ್ಕೊಂತಾ ಇದ್ದೆ. ಹೌದು. ಅದಾದ್ಮೇಲೆ ಸಿ ಆರ್ ಎಕ್ಸ್ ಪ್ರಭಾ ಅಂತ ಸಿಕ್ರು, ಅವರು ಕನ್ನಡದವ್ರೆ. ಅವ್ರು ಸಿ ಆರ್ ಎಕ್ಸ್ ಗಿಲ್ಡಲ್ಲಿ ಇದ್ದಿದ್ದು. ಅವರು ಈ ಸ್ಪೋರ್ಟ್ಸ್ ಪ್ಲೇಯರ್. ಅವರು ಇವಾಗ ಸದ್ಯಕ್ಕೆ ಆಗ್ಲಿಲ್ಲ. ಅವ್ರು ನನಗೆ ಹಂಗೆ ಪತ್ತೆ ಆದ್ರು. ಸೊ ಅವರು ಗ್ಯಾನ್ ಗಿಲ್ಡರ್ಗೆ ಸೇರ್ಕೋ, ಇದು ಗ್ಯಾನ್ ಗರ್ಲ್ಸ್ ಗಿಲ್ಡ್ ಇ ಸ್ಪೋರ್ಟ್ಸ್ ಅಲ್ಲಿ ಫೇಮಸ್ ಇದೆ ಆ ತರ ಅಂತ ಏನೋ ಸಮಥಿಂಗ್ ಹೇಳಿದ್ರು. ಸರಿ ಅನ್ಕೊಂಡು ನನ್ ಫಸ್ಟ್ ಗೆ ಬೇಡ, ಏನ್ ಗ್ಯಾನ್ ಗರ್ಲ್ಸ್ ಗಿಲ್ಡಲ್ಲಿ ಇವ್ ಏನ್ ನನ್ಗೆ ಸುಮ್ನೆ ಹೇಳ್ತಾ ಇದಾರೋ ಅಥವಾ ಏನಾದ್ರು ಇದ್ ಮಾಡ್ತಾ ಇದಾರೋ, ಫೇಕ್ ಆಗಿ ಏನಾದ್ರು ಹೇಳ್ತಾ ಇದಾರೋ ಅನ್ಕೊಂಡು ನಾನು ಏನು ನೆಗ್ಲೆಕ್ಟ್ ಮಾಡಿದೆ ಅವ್ರ ಮಾತನ್ನ. ಅದಾದ್ಮೇಲೆ ಅವರೇ ಕರೆದ್ಬಿಟ್ಟು ನೋಡಿ ಇವರೆಲ್ಲ ಇ ಸ್ಪೋರ್ಟ್ಸ್ ಪ್ಲೇಯರ್ಸ್ ಅಂತ ಹೇಳ್ಬಿಟ್ಟು ಅವರೇ ನನ್ಗೆ ಗ್ಯಾನ್ ಗಿಲ್ಡ್ ಬಾಯ್ಸ್ ಗಿಲ್ಡ್ ಅಲ್ಲಿರೋದ್ನೆಲ್ಲ ಫ್ರೆಂಡ್ ಮಾಡ್ತಿದ್ರು. ಫ್ರೆಂಡ್ ಮಾಡ್ತಾದ್ಮೇಲೆ ಗ್ಯಾನ್ ಗಿಲ್ಡ್ ಅಲ್ಲಿ ಗ್ಯಾನ್ ಗರ್ಲ್ಸ್ ಗಿಲ್ಡ್ ಅಲ್ಲಿ ಹೋಗಿ ಸೇರ್ಕೊಂಡೆ. ಅದು ಅದೂ ಅಷ್ಟೇ, ಅದು ನಾವು ಗ್ಯಾನ್ ಗರ್ಲ್ಸ್ ಗಿಲ್ಡಿಗೆ ಹೋಗ್ಬೇಕಂದ್ರೆ ಡಿಸ್ಕೋರ್ಡ್ ಅಲ್ಲಿ ನಮ್ದು ವೆರಿಫಿಕೇಶನ್ ಆಗ್ಬೇಕು, ವೆರಿಫೈ ಆಗ್ಬೇಕು. ಹೌದು. ನಮ್ ಕೇಳಿ ರೇಟ್ ನೋಡ್ತಾರೆ. ಆಮೇಲೆ ರ್ಯಾಂಕ್ ಅಲ್ಲಿ ಬರೀ ರ್ಯಾಂಕ್ ಆಡ್ತಾರೆ ಇವರು, ಬರೀ ಸಿ ಎಸ್ ಏನಾದ್ರೂ ಆಡ್ತಾರ ಅಂತ ಎಲ್ಲ ನೋಡ್ತಾರೆ. ಆಮೇಲೆ ವಾಯ್ಸ್ ವೆರಿಫಿಕೇಶನ್ ಆಗುತ್ತೆ. ಅದಾದ್ಮೇಲೆ ಅವ್ರು ಸೆಲೆಕ್ಟ್ ಮಾಡ್ತಾರೆ. ಲೆವೆಲ್ ಜಾಸ್ತಿ ಇರ್ಬೇಕು, ಲೆವೆಲ್ 70 ಲೆವೆಲ್ ಕಂಪಲ್ಸರಿ ಇರ್ಲೇಬೇಕು ಗ್ಯಾನ್ ಗಿಲ್ಡಿಗೆ ಹೋಗ್ಬೇಕಂದ್ರೆ. 70 ಲೆವೆಲ್ ಇಲ್ಲ 65 ಲೆವೆಲ್, ಫಸ್ಟ್ ಸ್ಟಾರ್ಟಿಂಗ್ ಅಂದ್ರೆ 65 ಲೆವೆಲ್ ಕಂಪಲ್ಸರಿ ಇರ್ಬೇಕು. ಓ ಹಾಗೆ. ಆಮೇಲೆ ಹೋಗಿ ವೆರಿಫೈ ಆಯ್ತು. ಅದಾದ್ಮೇಲೆ ಒಂದ್ 2 ಡೇಸ್ ವರ್ಗೂ ನಾನು ವೇಟ್ ಮಾಡಿದೆ. ನನ್ಗನ್ಸು ಇವ್ರು ಕರ್ಕೊಂಡಲ್ಲ ಬಿಡಿ ನಮ್ಮನ್ನೆಲ್ಲ ಅನ್ಕೊಂಡು ನಾನ್ ಸುಮ್ಮನಾಗೆ. ಅದಾದ್ಮೇಲೆ ಅವರು ಗಿಲ್ಡ್ ರಿಕ್ವೆಸ್ಟ್ ಕೇಳಿದ್ರು. ಫಸ್ಟ್ ಗೆ ವೆರಿಫೈ ಮಾಡೋದಕ್ಕಿಂತ ಮಾಡಿದ್ರಲ್ಲ, ಅವಾಗ್ಲೇ ಗಿಲ್ಡ್ ರಿಕ್ವೆಸ್ಟ್ ಕಳ್ಸಕ್ ಹೇಳಿದ್ರು. ನಾನು ಕಳ್ಸಿದ್ದೆ. ಅದಾದ್ಮೇಲೆ ರಿಕ್ವೆಸ್ಟ್ ಕಳ್ಸಿದ್ದಾದ್ಮೇಲೆ 2 ಡೇಸ್ ವೇಟ್ ಮಾಡಿದೆ. ಅವರು ಏನು ನನ್ಗೇನು ಹೇಳೇ ಇರ್ಲಿಲ್ಲ. ಇವ್ರು ಸಿ ಆರ್ ಎಕ್ಸ್ ಪ್ರಭಾ ಬಂದ್ಬಿಟ್ಟು ಅವರು ನನ್ಗೆ ಏನು ಹೇಳಿರ್ಲಿಲ್ಲ. ಇದೆಲ್ಲ ಹೋಗಿ ಹಾಕಿಸ್ಕೊಂತು ಏನು ಸೇರ್ಸ್ಕೊಳಲ್ಲ ಅಲ್ಲೆಲ್ಲ, ಏನು ಇದು ಬರೀ ಹಿಂದಿ ಹುಡುಗಿರ ಅಷ್ಟೇ ಅಲೋ ಇರುತ್ತೆ ಅನ್ಕೊಂಡು ನಾನು ಸುಮ್ಮನಾದೆ. ನೆಗ್ಲೆಕ್ಟ್ ಯಾವ ಗಿಲ್ಡಿಗೆ ಹೋಗಿಲ್ಲ, ಮತ್ತೆ ಹಂಗೆ ಖಾಲಿ ವಿತೌಟ್ ಗಿಲ್ಡ್ ಅಲ್ಲೇ ಇದ್ದೆ. ಅದಾದ್ಮೇಲೆ ಒಂದ್ 2 ಡೇಸ್ ಬೆಳಗ್ಗೆ ಇದ್ ನೋಡ್ತೀನಿ ಗ್ಯಾನ್ ಗರ್ಲ್ಸ್ ಗಿಲ್ಡ್ ಅಲ್ಲಿ ಇದ್ದೆ. ತುಂಬಾನೇ ಖುಷಿ ಆಗ್ಬಿಡ್ತು. ಓ ಹಾಗೆಲ್ಲ ವಿಷಯ ಅಲ್ವಾ ಇವಾಗ. ಓಕೆ, ನಿಮ್ದು ಇವಾಗ ಗ್ಯಾನ್ ಗೇಮಿಂಗ್ ಗಿಲ್ಡ್ ಅಲ್ಲಿ ಇದ್ರಿ. ಸೊ ಟೂರ್ನಮೆಂಟ್ ಇ ಸ್ಪೋರ್ಟ್ಸ್ ಇವಾಗ ನಿಮ್ದು ಫಸ್ಟ್ ಟೂರ್ನಮೆಂಟ್ ಹೇಗಿತ್ತು, ಆಡೋ ಎಕ್ಸ್ಪೀರಿಯನ್ಸ್ ಹೇಗಿತ್ತು? ಫಸ್ಟ್ ಟೂರ್ನಮೆಂಟ್ ಅಂದ್ರೆ ನಂಗೆ ಅದ್ರ ಬಗ್ಗೆ ಏನು ಗೊತ್ತಿರ್ಲಿಲ್ಲ. ನನ್ಗೆ ಒಂದೇ ಆಸೆ ಇದ್ದಿದ್ದು, ನಾನು ಇ ಸ್ಪೋರ್ಟ್ಸ್ ಪ್ಲೇಯರ್ ಆಗ್ಬೇಕು ಅಂತ ಭಾರಿ ಆಸೆ ಇತ್ತು. ಅಂದ್ರೆ ಎಲ್ಲ ಯೂಟ್ಯೂಬ್ ಅಲ್ಲಿ ಎಲ್ಲರದು ನೋಡ್ತಾ ಇದ್ದೆ. ಮತ್ತೆ ಇ ಸ್ಪೋರ್ಟ್ಸ್ ಕನ್ನಡದಲ್ಲಿ ಕನ್ನಡದವ್ರು ಇದಾರೆ ಬಾಯ್ಸ್ ಇ ಸ್ಪೋರ್ಟ್ಸ್ ಪ್ಲೇಯರ್ಸ್, ಅವ್ರು ನೋಡ್ತಾ ಇದ್ದೆ, ಎಲ್ಲ ನೋಡ್ತಾ ಇದ್ದೆ. ನನ್ಗೂ ಆಸೆ ಇತ್ತು ನಾನು ಇ ಸ್ಪೋರ್ಟ್ಸ್ ಪ್ಲೇಯರ್ ಆಗ್ಬೇಕು, ನಾನು ಬೆಳಿಬೇಕಲ್ವಾ ಅಂತ ನನ್ಗೂ ತುಂಬಾನೇ ಆಸೆ ಇತ್ತು.
ನಿಮಗೆ ರಾಹುಲ್ ಅಂದ್ರೆ ಜ್ಞಾನ್ ರಾಹುಲ್ ಅವರು ಟಚ್ ಅಲ್ಲಿ ಇದ್ದಾರಲ್ವಾ ಜ್ಞಾನ್ ರಾಹುಲ್ ಜ್ಞಾನ್ ರಾಹುಲ್ ಅವರು ಕನ್ನಡ ಅವರೇ ಅವರು ಈ ಸ್ಪೋರ್ಟ್ಸ್ ಪ್ಲೇಯರ್ ಅವರು ಅವರು ಕೂಡ ಜ್ಞಾನ್ ಗೇಮಿಂಗ್ ಇಲ್ಲ ಅವರು ಲೀಡ್ ಮಾಡ್ತಿರೋದು ಅವರೇ ಹೌದು ಹೌದು ಅವರೆಲ್ಲ ಫ್ರೆಂಡ್ ಇದ್ರು ನನಗೆ ಫಸ್ಟ್ಗೆ ಮತ್ತೆ ಆಮೇಲೆ ಏನಾಯ್ತು ನಿಮ್ಮದು ಫಸ್ಟ್ ಆಮೇಲೆ ನನಗೆ ಅದರ ಬಗ್ಗೆ ಏನು ಗೊತ್ತಿರಲಿಲ್ಲ ಆಮೇಲೆ ಅವರು ಸಂಡೇ ಸಂಡೇ ಮೀಟಿಂಗ್ ಮಾಡ್ತಾರೆ ಅಂದ್ರೆ ಡಿಸ್ಕಾರ್ಡ್ ಅಲ್ಲಿ 11 ಓ ಕ್ಲಾಕ್ ಹಂಗೆ ಕರೀತಾರೆ ಎಲ್ಲ ಗರ್ಲ್ಸ್ನು ಕರೆದ್ಬಿಟ್ಟು ಜ್ಞಾನೇಶ್ವರ್ ಇದಾರಲ್ಲ ಅವರು ಮೀಟಿಂಗ್ ಮಾಡೋದು ಈ ತರ ಇರುತ್ತೆ ನೀವ್ ಈ ತರ ಇರ್ಬೇಕು ಬರೀ ರ್ಯಾಂಕ್ ಆಡ್ಬೇಕು ಆತರ ಸಮಥಿಂಗ್ ಏನೋ ಭೂಯ ಒಡೆ ಟ್ರೈ ಮಾಡ್ಬೇಕು ಎಲ್ಲ ಅವ್ರೇ ನಮ್ಗೆ ಎಲ್ಲ ಅಂದ್ರೆ ಫಸ್ಟ್ ಗೆ ಹೊಸದ್ರು ಯಾರಾದ್ರೂ ಫ್ರೆಶರ್ಸ್ ಏನಾದ್ರು ಗ್ಯಾಂಗ್ ಗರ್ಲ್ಸ್ ಗಿಲ್ಡ್ ಅಲ್ಲಿ ಏನಾದ್ರು ಬಂದ್ರೆ ಅವರೇ ಹೇಳೋದು ಈ ತರ ಟೂರ್ನಿಮೆಂಟ್ ಲಿಂಕ್ ಎಲ್ಲ ಅವರೇ ಕೊಡ್ತಾರೆ ಓ ಹಾಗೆಲ್ಲ ಆತರ ಎಲ್ಲ ಇದೆಯಲ್ವಾ ಹೌದು ಹೌದು ಆಮೇಲೆ ಗ್ಯಾಂಗ್ ಗರ್ಲ್ಸ್ ಗಿಲ್ಡ್ ಅಲ್ಲಿ ನನ್ಗೆ ಇದು ಸ್ಪಾಟ್ ಇರ್ಲಿಲ್ಲ ಆಮೇಲೆ ಜೋಯಾ ಅಂತ ಇದ್ಲು ಅವ್ಳು ನನ್ ಬೆಸ್ಟ್ ಫ್ರೆಂಡ್ ಹೇಳ್ಬಿಟ್ಟು ಅವ್ರ ಸ್ಕ್ವಾಡ್ ಅಲ್ಲಿ ಹೋಗ್ಬಿಟ್ಟು ಅವ್ರು ಕರೆದ್ರು ನಮ್ ಸ್ಕ್ವಾಡ್ ಅಲ್ಲಿ ಆಡಿ ನೀವು ಹಂಗೆ ಹಾಗೆ ಹೀಗೆ ಅಂತ ಹೇಳ್ಬಿಟ್ಟು ನನ್ಗೆ ಅವ್ರಿಗೆ ಕನ್ನಡ ಕನ್ವರ್ಸೇಷನ್ ಬರಲ್ಲ ನನ್ಗೆ ಹಿಂದಿ ಕನ್ವರ್ಸೇಷನ್ ಬರಲ್ಲ ಇಂಗ್ಲಿಷ್ ಅಲ್ಲೇ ಇಂಗ್ಲಿಷ್ ಅಲ್ಲೇ ಅರ್ಧ ಇಂಗ್ಲಿಷ್ ಅಲ್ಲೇ ಕನ್ವರ್ಸೇಷನ್ ಮಾಡ್ಕೊಂಡು ಆಡ್ತಾ ಇದೆ ಇದು ಡೈಲಿ 2 ಅವರು ಇದು ಟೀಮ್ಮೇಟ್ಸ್ ಜೊತೆ ಇದು ಮ್ಯಾಚ್ ಆಡ್ತಾ ಇದ್ದು ಹಾಗೆ ಇವಾಗ ನಿಮ್ದು ಟೂರ್ನಮೆಂಟ್ ಆಡುವಾಗ ಇವಾಗ ಫಸ್ಟ್ ಮ್ಯಾಚ್ ಏನೇ ನೀವು ಟೂರ್ನಮೆಂಟ್ ಆಡಿದ್ರಿ ಯಾವ ಟೂರ್ನಮೆಂಟ್ ಆಡಿದ್ರಿ ಸಿಆರ್ಎಸ್ ಟೂರ್ನಮೆಂಟ್ ಐ ಸಿಆರ್ಎಸ್ ದಿವಾಸ್ ಇದೆಯಲ್ವಾ ದಿವಾಸ್ ಟೂರ್ನಮೆಂಟ್ ಸಿಆರ್ಎಕ್ಸ್ ಟೂರ್ನಮೆಂಟ್ ಅದೇ ಗೊತ್ತಾಯ್ತು ಅದರಲ್ಲಿ ನಿಮ್ದು ಫಸ್ಟ್ ಎಕ್ಸ್ಪೀರಿಯನ್ಸ್ ಹೇಗಿತ್ತು ಆಡುವಾಗ ಫುಲ್ ನರ್ವಸ್ ಆಗಿತ್ತು ಫುಲ್ ಅಂದ್ರೆ ಫುಲ್ ನರ್ವಸ್ ಆಗಿತ್ತು ಅದ್ರ ಬಗ್ಗೆ ಏನು ಗೊತ್ತಿರ್ಲಿಲ್ಲ ಅವರೇ ನಿಮ್ ಕಳ್ಸಿದ್ರು ಹುಡ್ಗಿರು ಅವರೇ ಸಪೋರ್ಟ್ ಮಾಡ್ತಾ ಇದ್ರು ನನ್ಗೆ ಕಳ್ಸ್ಬಿಟ್ಟು ಈ ತರ ಸಬ್ಮಿಟ್ ಮಾಡ್ಬೇಕು ಇದರ ಲಿಂಕ್ ತಗೊಂಡು ಅಲ್ಲ ಅಲ್ಲ ಜೋಯಾ ಅಂತ ಇದಾರೆ ಜೋಯಾ ಅವರು ಅವರು ಅವರೇ ನಮ್ಗೆ ಅವರು ನಮ್ದೇ ಟೀಮ್ ಇತ್ತಲ್ವಾ ಡಿಸ್ಕಾರ್ಡ್ ಅಲ್ಲಿ ನಮ್ದೇ ಟೀಮ್ ಅಲ್ಲಿ ಇನ್ನೊಂದು ಅಕೌಂಟ್ ಕ್ರಿಯೇಟ್ ಮಾಡ್ಕೊಂಡು ಮೆಸೇಜ್ ಅಲ್ಲಿ ಲಿಂಕ್ ಮತ್ತೆ ಏನ್ ಯಾವ್ದಾದ್ರು ಲಿಂಕ್ ಬಂದ್ರೆ ಟೂರ್ನಮೆಂಟ್ ಕಳಿಸ್ತಾ ಇದ್ರು ನಾವೆಲ್ಲ ಸಬ್ಮಿಟ್ ಮಾಡ್ತಾ ಇದ್ವಿ ಅವರೇ ನಮ್ಗೆಲ್ಲ ಹೇಳ್ಕೊಂಡು ಕೊಡ್ತಾ ಇದ್ರು ಹಾಗೆ ನೀವು ಇಷ್ಟೆಲ್ಲ ಟೂರ್ನಮೆಂಟ್ ಆಡಿದಿರಿ ಸೊ ಸಿಆರ್ಎಕ್ಸ್ ಟೂರ್ನಮೆಂಟ್ ಆಡೋದೇ ದೊಡ್ಡ ವಿಷಯ ನಿಜವಾಗ್ಲೂ ಗೈಸ್ ಇವತ್ತು ಯಾಕಂದ್ರೆ ಸಿಆರ್ಎಕ್ಸ್ ಟೂರ್ನಮೆಂಟ್ ನಾನು ಕೂಡ ಎಷ್ಟೋ ಸಲ ಟ್ರೈ ಮಾಡ್ತೀನಿ ಗೈಸ್ ಇಲ್ಲಿ ಯಾಕಂದ್ರೆ ಸೊ ಚಾನ್ಸೇ ಸಿಗೋದಲ್ಲ ಗೈಸ್ ಯಾಕಂದ್ರೆ ಟೂರ್ನಮೆಂಟ್ ದೊಡ್ಡ ದೊಡ್ಡ ಇನ್ಫ್ಲುಯೆನ್ಸೇ ಬೇಕು ಯಾಕಂದ್ರೆ ಅಂತ ಟೂರ್ನಮೆಂಟ್ಸ್ ಎಲ್ಲ ಆಡೋದಕ್ಕೆ ಸೊ ಇವರಿಗೆ ಗ್ಯಾನ್ ಗೇಮಿಂಗ್ ಗಳಲ್ಲಿ ಇದ್ದಿದ್ರೆ ಒಳ್ಳೆ ಇನ್ಫ್ಲುಯೆನ್ಸ್ ಅಂತೂ ಸಿಕ್ತಿತ್ತು ಸೊ ಆಡಕ್ಕೆ ಒಳ್ಳೆ ಚಾನ್ಸ್ ಕೂಡ ಸಿಕ್ತಿತ್ತು ಸೊ ನಾವಂತೂ ಟ್ರೈ ಮಾಡಿದ್ವಿ ಒಂದು ಮ್ಯಾಚ್ ಒಂದ್ಸಲ ಟ್ರೈ ಒಂದ್ಸಲ ಹೋಗಿದ್ವಿ ಗೈಸ್ ಇವತ್ತು ರಿಜಿಸ್ಟರ್ ಆಗಿ ಒಂದ್ಸಲ ನಮ್ ಗಿಲ್ಡಿಂದ ನಾವು ಆಡಿದ್ವಿ ಸೊ ಅದೇ ಲಾಸ್ಟ್ ಅದೇ ಫಸ್ಟ್ ಗೈಸ್ ಸೊ ಅವಾಗ್ಲಿಂದ ಇವತ್ತು ಟ್ರೈ ಮಾಡ್ತಿದ್ದೀನಿ ಅವರ ಟೂರ್ನಮೆಂಟ್ ಸಿಆರ್ಎಕ್ಸ್ ಟೂರ್ನಮೆಂಟ್ ಸೊ ಚಾನ್ಸೇ ಸಿಕ್ತಿಲ್ಲ ಬಟ್ ಇವ್ರದ್ದು ಲಕ್ ಅಂತ ಹೇಳ್ಬೋದು ಗೈಸ್ ಸೊ ನಮ್ಮ ಕೃಪಾ ಅವರು ಓಕೆ ಕೃಪಾ ಅವರೇ ಹೇಳಿ ಏನು ಆಮೇಲೆ ಎಷ್ಟು ಟೂರ್ನಮೆಂಟ್ ಏನಾದ್ರೂ ಭೂಯ ಏನಾದ್ರೂ ಮಾಡಿದ್ರಾ ಭೂಯ ಅಂತ ಏನಿಲ್ಲ ಸೆಮಿ ಫೈನಲ್ ವರ್ಗು ಹೋಗಿದ್ವಿ ಫೈನಲ್ ಅಲ್ಲಿ ಹೋಗಕ್ ಟ್ರೈ ಮಾಡಿದ್ವಿ ಬಟ್ ಆಗ್ಲಿಲ್ಲ ಸೆಮಿ ಫೈನಲ್ ಅಲ್ಲೇ ಲಾಸ್ಟ್ ಆಗೋಯ್ತು ಸೆಮಿ ಫೈನಲ್ ಅಲ್ಲೇ ಇದು ಸೆಮಿ ಫೈನಲ್ ಅಲ್ಲೇ ಹೋಗ್ತಾ ಇದೆ ಮ್ಯಾಚ್ ಒಂದಲ್ಲ ಒಂದಿನ ಟ್ರೈ ಮಾಡ್ಬೇಕು ಫೈನಲ್ ಹೋಗಕ್ಕೆ ಇವಾಗ್ಲೂ ಲಾಸ್ಟ್ ಮಂತ್ ಇದ್ದ ಇವಾಗ ಆಡ್ತಿದ್ದೀರಲ್ವಾ ನೀವು ಸಿಆರ್ಎಕ್ಸ್ ಟೂರ್ನಮೆಂಟ್ ಆಡ್ತಾ ಇದೀವಿ ಇವಾಗೂ ಆಡ್ತಾ ಇದೀವಿ ಇವಾಗ ನೀವು ಗ್ಯಾನ್ ಗೇಮಿಂಗ್ ಗಿಲ್ಡ್ ಅಲ್ಲಿ ಇಲ್ವಲ್ಲ ಇವಾಗಿಲ್ಲ ನಾನು ಅದು ಯೂಟ್ಯೂಬ್ ಮಾಡ್ಬೇಕು ಅಂತ ಹೇಳ್ಬಿಟ್ಟು ಗ್ಯಾನ್ ಗೇಮಿಂಗ್ ಗಿಲ್ಡ್ ನ ನಾನೇ ಒಂದ್ ಸ್ವಂತ ಗಿಲ್ಡ್ ಮಾಡ್ಕೊಂಡು ಅಂದ್ರೆ ನಮ್ ಗಿಲ್ಡ್ ಅಲ್ಲಿ ಸ್ವಲ್ಪ ಜನ ಹುಡ್ಗಿರು ಇದಾರೆ ಅವರು ಎಲ್ಲ ಈ ಸ್ಪೋರ್ಟ್ಸ್ ಎಲ್ಲ ಆಡ್ತಾರೆ ಅವರು ನಮ್ ಟೀಮ್ ಇತ್ತೆ ಓ ನಿಮ್ ಟೀಮ್ ಮೇಟ್ಸ್ ನಿಮ್ ಗರ್ಲ್ಸ್ ಈ ಸ್ಪೋರ್ಟ್ಸ್ ಸ್ಕ್ವಾಡ್ ನೀವು ಇದು ಮಾಡ್ತಿದ್ದೀರಾ ಅಲ್ವಾ ಕರ್ನಾಟಕ ರಿಪ್ರೆಸೆಂಟ್ ಮಾಡ್ತಿದ್ರ ಇವಾಗ ನಿಮ್ಮ ಗರ್ಲ್ಸ್ ಸ್ಕ್ವಾಡ್ ನ ಇಟ್ಕೊಂಡು ಏನಾದ್ರೂ ಒಂದು ಹೆಸರು ಮಾಡ್ಬೇಕಂತ ಹೌದು ಇವನ್ ಏನ್ ಗೊತ್ತಾ ಅಲ್ಲಿ ಕಾನ್ವರ್ಸೇಷನ್ ನಂಗೆ ಹಿಂದಿ ಅವ್ರಿಗು ಅಷ್ಟೊಂದು ಬರ್ತಾ ಇರ್ಲಿಲ್ಲ ಅವಾಗ ನಾನು ಏನ್ ಮಾಡ್ದೆ ಕನ್ನಡದವ್ರೇ 4 ಜನ ಅಂದ್ರೆ ಎಕ್ಸ್ಟ್ರಾ ಪ್ಲೇಯರ್ಸ್ ಒಬ್ರು ಅಂದ್ರೆ ಯಾರಾದ್ರು ಏನಾದ್ರು ಸಮಥಿಂಗ್ ಏನಾದ್ರು ಪ್ರಾಬ್ಲಮ್ ಅಂದ್ರೆ ಅವ್ರ ಆಡಕ್ ಆಗ್ಲಿಲ್ಲ ಅಂದ್ರೆ ಬೇರೆ ಪ್ಲೇಯರ್ ಹಾಕೊಂಡು ಆಡಕ್ಕೆ 4 ಮೆಂಬರ್ಸ್ ಹುಡ್ಗಿರ್ನ ನಾನೇ ಕರ್ಕೊಂಡು ಅಲ್ಲಿ ನಾನೇ ಸೇರ್ಸಿದೆ ಗ್ಯಾನ್ ಗಿಲ್ಡ್ ಅಲ್ಲಿ ಜೋಯಾ ಇನ್ಫ್ಲುಯೆನ್ಸ್ ಇಂದ ಓ ಹಾಗೆ
ನಮ್ದೇ ಒಂದು ಕನ್ನಡದವ್ರೆ ಕನ್ವರ್ಸೇಷನ್ ಇಟ್ಕೊಂಡು ನಾವೇನು ಫ್ರೆಂಡ್ಸ್ ಇದ್ರೆ ಚೆನ್ನಾಗಿರುತ್ತೆ, ಹಿಂದಿಯವರೊಟ್ಟಿಗೆ ಕನ್ವರ್ಸೇಷನ್ ಬರಲ್ಲ ಸರ್ ನಮ್ಗೆ. ಹೌದಾ? ಹಂಗಾಗಿ ನಮ್ ಗ್ರೂಪ್ ಒಂದಿತ್ತು, ನಾವು ಫ್ರೆಂಡ್ಸ್ ಎಲ್ಲ ಸೇರ್ಕೊಂಡು ಅಲ್ಲಿ ನಮ್ಮ ಫ್ರೆಂಡ್ಸಿಗೆಲ್ಲ ಸೇರಿಸ್ಬಿಟ್ಟು ನಮ್ದೇ ಒಂದು ಟೀಮ್ ಮಾಡ್ಕೊಂಡು ನಾವು ಟ್ರೈ ಮಾಡಿದ್ವಿ. ಅವಾಗ ಅವಾಗಲೇ ನಾವು ಸೆಮಿಫೈನಲ್ ಹೋಗಿದ್ದು ಕನ್ನಡದ ಹೋಗಿರೋ. ಓ ಹಾಗೆ. ಓಕೆ ಕೃಪಾ ಅವರೇ, ನಿಮ್ದು ಎಕ್ಸ್ಪೀರಿಯನ್ಸ್ ನೋಡೋದ್ರೆ ನಂಗೂ ತುಂಬಾ ಖುಷಿ ಆಯ್ತು. ಯಾಕಂದ್ರೆ ನಮ್ಮ ಕರ್ನಾಟಕದಲ್ಲೂ ಈ ತರ ಒಬ್ರು ಹುಡುಗಿ ಏನು ನಮ್ಮ ಕನ್ನಡ ಗರ್ಲ್ ಅವರು ಏನು ಕೂಡ ಏನು ಈ ಸ್ಪೋರ್ಟ್ಸ್ಗೆ ಇಷ್ಟೊಂದು ಇಂಟ್ರೆಸ್ಟ್ ತೋರಿಸಿದ್ರೆ ನಂಗೂ ನಿಜವಾಗ್ಲೂ ನಂಬಕ್ಕೇನ ಆಗ್ತಿಲ್ಲ. ಯಾಕಂದ್ರೆ ಸೊ ಈ ಟೈಮಲ್ಲಿ ಯಾರು ನಮ್ಮ ಕರ್ನಾಟಕ ಯಾರು ಹುಡುಗರು ಯಾರಿದ್ದಾರೆ ಸೊ ಅವರೇ ಅಷ್ಟೊಂದು ಬರ್ತಿಲ್ಲ ಯಾಕಂದ್ರೆ ಇಲ್ಲಿ ಈ ಸ್ಪೋರ್ಟ್ಸ್ ಅಲ್ಲಿ. ಸೊ ಕಮ್ಮಿನೇ ಬೇರೆ ಸ್ಟೇಟ್ಗೆ ಕಂಪೇರ್ ಮಾಡಿದ್ರೆ ನಮ್ಮ ಸ್ಟೇಟ್ ಅಷ್ಟು ಇಲ್ಲ ನಿಜವಾಗ್ಲು ಈ ಸ್ಪೋರ್ಟ್ಸ್ ಅಲ್ಲಿ ನೋಡೋದ್ರೆ. ಸೊ ನಮ್ಮ ಸ್ಟೇಟ್ ಇವತ್ತು ಬರಬೇಕು ನಿಜವಾಗ್ಲು, ನಾನು ಕೂಡ ಅದಕ್ಕೆ ಟ್ರೈ ಮಾಡ್ತಿದ್ದೀನಿ. ಆದರೆ ನಿಮ್ಮದು ನೋಡೋದಾದ್ರೆ ಬೆಸ್ಟ್ ಅಂತಲೇ ಹೇಳ್ಬೋದು. ಇವಾಗ ನಿಮ್ದು ಸೆಮಿಫೈನಲ್ ಅಲ್ವಾ, ಯಾವ ಅಂದ್ರೆ ಎಷ್ಟು ಮಂತ್ ಆಯ್ತು ಅದು ಸೆಮಿಫೈನಲ್? ಒಂದ್ 3 months ಬ್ಯಾಕ್ ಅಲ್ಲಿ ಸೆಮಿಫೈನಲ್ ಆಯ್ತು. ಅದಾದ್ಮೇಲೆ ಯೂಟ್ಯೂಬ್ ಒಟ್ಟಿಗೆ ನಾನು ಇದು ಪ್ರಾಕ್ಟೀಸ್ ಅಂತ ಹೇಳ್ಬಿಟ್ಟು ಇವಾಗ ಕಸ್ಟಮ್ ವೀಕ್ಲಿ ಒಂದೊಂದು ಲಿಂಕ್ಸ್ ಬರ್ತಿರತ್ತೆ ಟೂರ್ನಿಮೆಂಟ್, ಅದೆಲ್ಲ ರಿಜಿಸ್ಟರ್ ಮಾಡಿ ಆಡ್ತೀರಾ? ಹಾ ಮಾಡಿ ಆಡ್ತೀವಿ, ಪ್ರಾಕ್ಟೀಸ್ ಮಾಡ್ತೀವಿ. ಹಾಗೆ ನಿಮ್ದು ಟೂರ್ನಮೆಂಟ್ ಅಲ್ಲಿ ಬೆಸ್ಟ್ ಗನ್ ಯಾವುದು? ನಂದು ಟೂರ್ನಮೆಂಟ್ ಅಲ್ಲಿ ಬೆಸ್ಟ್ ಗನ್ನು VSS. VSS ಅಲ್ಲಿ ಆಡ್ತೀರಾ ನೀವು? ಮತ್ತೆ ಶಾರ್ಟ್ ರೇಂಜ್ ಗೆ ಯಾವ ಗನ್? ಶಾರ್ಟ್ ರೇಂಜ್ ಅಲ್ಲಿ M240 ಇಲ್ಲ ಅಂದ್ರೆ ಶಾರ್ಟ್ ಗನ್. ಓ ಹಾಗೆ. ಮತ್ತೆ ಕ್ಯಾರೆಕ್ಟರ್ ಎಲ್ಲ ಮ್ಯಾಕ್ಸ್ ಮ್ಯಾಗಜಿನ್ ಮತ್ತೆ ಇದು ಕೇಳಿ. ಓ ಆ ತರ. ಓಕೆ. ಇವಾಗ ನೀವು ಟೂರ್ನಮೆಂಟ್ ಆಡ್ತಿರಲ್ವಾ? ಇವಾಗ ಟೂರ್ನಮೆಂಟ್ ಇವಾಗ ನೀವು 4 ಜನ ಹುಡುಗರಿ ಹುಡುಗಿಯರು ಆಡ್ತಿರ ಆಡೋದು ಅಂದ್ರೆ ಯಾರು ಹುಡುಗರು ಬರಲ್ವಾ ನಿಮ್ ಜೊತೆ ಲಾಬಿಲಿ ಟೂರ್ನಮೆಂಟ್ ಅಲ್ಲಿ? ಅಂದ್ರೆ ಹಿಂದಿ ಗರ್ಲ್ಸ್ ಅಲ್ಲಿ ಅವರು ಬೇರೆ ಕೊಡೆ ಕೊಟ್ಟು ಆಡಿಸ್ತಾರೆ, ನಾವು ಹಂಗೆ ಯಾವತ್ತು ಮಾಡಿಲ್ಲ. ಹುಗ್ಗಿರೆ ನಾವೇ ಟ್ರೈನ್ ಮಾಡ್ಬೇಕು, ನಾವೇ ಟ್ರೈನ್ ಮಾಡ್ಬೇಕು ಅಂತ ಮಾಡ್ತಾ ಇದೀವಿ. ಓ ಆತರ ಅಲ್ವಾ. ಇವಾಗ ಗ್ಯಾನ್ ಗೇಮಿಂಗ್ ಗೇಮಿಂಗ್ ಗಿಲ್ಡ್ ಅಲ್ಲಿ ಇದ್ದಾಗ ಯಾರು ಹುಡುಗರು ಆಡ್ತಿದ್ರು ನಿಜವಾಗ್ಲು? ಇದು ಅಂದ್ರೆ ಇದು ಒಂದೊಂದ್ಸರಿ ಹಂಗ್ ಮಾಡ್ತಾ ಇದ್ರು, ಒಂದೊಂದ್ಸರಿ ನಾವು ನಾವೇ ಆಡ್ತಾ ಇದ್ವಿ. ಆತರ ಗಲ್ಸೆ ಆಡ್ತಾ ಇದ್ರು, ಅಂದ್ರೆ ಆಪೋಸಿಟ್ ಅಲ್ಲಿ ಬೇರೆ ಬೇರೆ ಗಿಲ್ಡ್ ಅವರೆಲ್ಲ ಬಾಟ್ಲಿಗೆ ಕೊಟ್ಬಿಟ್ಟು ಆಡಿಸ್ತಾ ಇದ್ರು. ಓ ಆತರ ಅಲ್ವಾ. ಆತರ ಇರುತ್ತೆ ನಿಜವಾಗ್ಲು, ಅಂದ್ರೆ ಹುಡುಗರು ಹುಡುಗಿರ ಹೆಸರಲ್ಲಿ ಹುಡುಗರು ಆಡೋದು ಹೌದು. ಸೊ ನಿಜವಾಗ್ಲು ಅದು ಐಡಿ ಹುಡುಗಿಯರದೇ ಆಗಿರುತ್ತೆ ನಿಜವಾಗ್ಲು ನೋಡೋದ್ರೆ. ಆದ್ರೆ ಅವ್ರು ಏನದು ಬಾಯ್ ಫ್ರೆಂಡ್ ಯಾರು ಇರ್ತಾರೆ ಅವ್ರಿಗೆ ಕೊಟ್ಟು ಆಡಿಸ್ತಾರೆ, ಆತರ ಇರುತ್ತೆ ಅಲ್ವಾ. ಓಕೆ. ನಿಮ್ದು ಇವಾಗ ಟೂರ್ನಮೆಂಟ್ ಎಲ್ಲ ಕೆರಿಯರ್ ನೋಡಿದ್ರೆ ಸೊ ಒಳ್ಳೆ ನಿಮ್ಗೆ ಒಳ್ಳೆ ಕೆರಿಯರ್ ಅಂತೂ ಇದೆ ಅಲ್ವಾ? ಇವಾಗ ನೀವು ಯೂಟ್ಯೂಬ್ ಅಲ್ಲಿ ಸೊ ಫುಲ್ ಡೌನ್ ಇದ್ದೀರಾ, ಅದ್ಯಾಕೆ ಇಷ್ಟೊಳ್ಳೆ ಇ ಸ್ಪೋರ್ಟ್ಸ್ ಎಲ್ಲ ಬಂದಿದ್ರಿ? ಸೊ ಏನು ನೀವು ಮೊದ್ಲೇ ಯೂಟ್ಯೂಬ್ ಅಲ್ಲಿ ಬರ್ಬೇಕಿತ್ತು ಆತರ ಏನು ಯೋಚನೆ ಬರ್ಲಿಲ್ವಾ? ನನಗೆ ಫಸ್ಟ್ ಇಂಟ್ರೆಸ್ಟ್ ಇದ್ದು ಈ ಸ್ಪೋರ್ಟ್ಸ್ ಅಲ್ಲಿ ಫೇಮಸ್ ಆಗ್ಬೇಕಂತ ಇಂಟ್ರೆಸ್ಟ್ ಇತ್ತು. ಅದಾದ್ಮೇಲೆ ಯೂಟ್ಯೂಬ್ ಮಾಡಿದ್ರೆ ಇದ್ರೊಟ್ಟಿಗೆ ಯೂಟ್ಯೂಬ್ ಮಾಡಿದ್ರೆ ಹೆಂಗಿರುತ್ತೆ ಅಂತ ಹೇಳ್ಬಿಟ್ಟು ನಾವೇ ಗರ್ಲ್ಸ್ ಎಲ್ಲ ಸೇರ್ಕೊಂಡು ಯೂಟ್ಯೂಬ್ ಎಲ್ಲ ಕ್ರಿಯೇಟ್ ಮಾಡಿ ಯೂಟ್ಯೂಬ್ ಅಲ್ಲೂ ವಿಡಿಯೋಸ್ ಮತ್ತೆ ಲೈವ್ಸ್ ಇಟ್ಕೊಂಡು ಈ ಸ್ಪೋರ್ಟ್ಸ್ ಅನ್ನು ಅದನ್ನು ಅದರಲ್ಲೂ ಪ್ರಾಕ್ಟೀಸ್ ಮಾಡಿದ್ವಿ. ಯೂಟ್ಯೂಬ್ ಮೇಂಟೈನ್ ಮಾಡಿ ಈ ಸ್ಪೋರ್ಟ್ಸ್ ಅನ್ನು ಮೇಂಟೈನ್ ಮಾಡಿ ಎಲ್ಲ ಈ ತರ ಆಗ್ತಾ ಇದೆ. ಇವಾಗ ಏನ್ ಮಾಡ್ತಿದ್ದೀರಾ ನೀವು, ನಿಮ್ದು ಕ್ವಾಲಿಫಿಕೇಶನ್ ಏನು? ನಂದು ಕ್ವಾಲಿಫಿಕೇಶನ್ ಲ್ಯಾಬ್ ಟೆಕ್ನಿಷಿಯನ್. ಅಂದ್ರೆ ಕೇಳಿಲ್ಲ ನನಗೆ. ಲ್ಯಾಬ್ ಟೆಕ್ನಿಷಿಯನ್ ಬ್ಲಡ್ ಎಲ್ಲ ಚೆಕ್ ಮಾಡ್ತೀವಿ. ಲ್ಯಾಬ್ ಸೆಕೆಂಡ್ ಇಯರ್? ಸೆಕೆಂಡ್ ಇಯರ್. ಓ ಈ ಯಾವ ಊರು ನಿಮ್ದು ಹೇಳೋದಾದ್ರೆ? ನಮ್ದು ಬಳ್ಳಾರಿ. ನೀವು ಓಕೆ, ನೀವು ಬಳ್ಳಾರಿ ಸೈಡ್ ಅವರು, ಕರ್ನಾಟಕದಲ್ಲಿ ಬಳ್ಳಾರಿ ಸೈಡ್. ಓಕೆ ಗಾಯ್ಸ್. ನಿಮ್ಗೆ ಕೃಪಾ ಅವ್ರದ್ದು ಒಂದ್ ಕಡೆ ಇಂಟರ್ವ್ಯೂ ಕಡೆ ಬೆಸ್ಟ್ ಅಂತ ಹೇಳ್ಬೋದು, ಒಳ್ಳೆ ಮೆಮೊರಿಯಬಲ್ ವರ್ಡ್ಸ್ ಹೇಳಿದ್ರು. ಸೊ ಟೂರ್ನಮೆಂಟ್ ಬಗ್ಗೆ ಅವ್ರದ್ದು ಎಕ್ಸ್ಪೀರಿಯನ್ಸ್ ಏನಿದೆ ಸೊ ಅವ್ರನ್ನ ಸೊ ಅವರು ಆ ಎಕ್ಸ್ಪೀರಿಯನ್ಸ್ ನನ್ನ ಜೊತೆ ಹಂಚಿದಕ್ಕೆ ಸೊ ಥ್ಯಾಂಕ್ ಯು ಸೋ ಮಚ್ ಕೃಪಾ ಅವರೇ. ಸೊ ನನ್ನ ಜೊತೆ ಇಷ್ಟೊತ್ತು ಟೈಮ್ ಕೊಟ್ಟು ನಿಮ್ಮ ಟೂರ್ನಮೆಂಟ್ ಎಕ್ಸ್ಪೀರಿಯನ್ಸ್ ಬಗ್ಗೆ ನನ್ನ ಜೊತೆ ಮಾತಾಡಿದ್ರಿ. ಸೊ ಥ್ಯಾಂಕ್ ಯು ಸೋ ಮಚ್ ಕೃಪಾ ಅವರೇ.
ಓಕೆ ಲಾಸ್ಟ್ ಆಗಿ ಒಂದು ಹೇಳ್ತೀನಿ ಸೊ ನೀವು ಬಳ್ಳಾರಿ ಅವರು ಕರ್ನಾಟಕದಲ್ಲಿ ಬಳ್ಳಾರಿ ಅವರು ಸೊ ಏನೋ ನಿಮ್ದು ಯೂಟ್ಯೂಬ್ ಚಾನಲ್ ನೇಮ್ ಹೇಳಿ ನಂದು ಇಗ್ನೈಟ್ ಕ್ವೀನ್ ಅಂತ ಹೇಳ್ಬಿಟ್ಟು ಇಗ್ನೈಟ್ ಕ್ವೀನ್ ಅಂತ ಇದೆ ಇಗ್ನೈಟ್ ಕ್ವೀನ್ ಅಂತ ಇಗ್ನೈಟ್ ಕ್ವೀನ್ ಓಕೆ ಇವಾಗ ನೀವೇನು ಲೈವ್ ಮಾಡೋದಲ್ವಾ ಲೈವ್ ಸ್ಟ್ರೀಮ್ ಮಾಡ್ತೀರಾ ಲೈವ್ ಸ್ಟ್ರೀಮ್ ಮಾಡ್ತೀರಾ ಹೌದು ಹೌದು ಲೈವ್ ಸ್ಟ್ರೀಮ್ ಮತ್ತೆ ವಿಡಿಯೋಸ್ ಮಾತ್ರ ಆಗ್ತಾ ಹೌದು ನಿಮಗೆ ಇವಾಗ ಟೂರ್ನಮೆಂಟ್ ಎಲ್ಲ ಆಡಕ್ಕೆ ಟೈಮ್ ಸಿಗುತ್ತಾ ನಿಜವಾಗ್ಲೂ ಹೇಳ್ಬೇಕಂದ್ರೆ ನೈಟ್ ಸಿಗಲ್ಲ ಆಕ್ಚುಲಿ ಅದು ಸ್ಟಾರ್ಟ್ ಆಗದೆ 6 ಓ ಕ್ಲಾಕ್ ಅಂತ ಸ್ಟಾರ್ಟ್ ಆಗುತ್ತೆ ಅವಾಗ 6 ಗಂಟೆಗೆ ಸ್ಟಾರ್ಟ್ ಆದ್ರೆ 6 ಗಂಟೆಗೆ ಸ್ಟಾರ್ಟ್ ಆದ್ರೆ ಬ್ಯಾಕ್ ಟು ಬ್ಯಾಕ್ 3 ಕಸ್ ಮ್ಯಾಮ್ ಕಸ್ಟಮ್ಸ್ ಇರುತ್ತೆ ಟೂರ್ನಮೆಂಟ್ ಅದೇ ಅದೇ ನಾನು ನೋಡಿದೀನಿ ಏನು ಐದಾರು ಮ್ಯಾಚಸ್ ಎಲ್ಲ ಇರುತ್ತೆ ನಿಜವಾಗ್ಲೂ ಆ ಸಿಆರ್ಎಕ್ಸ್ ಟೂರ್ನಮೆಂಟ್ ಅಲ್ಲಿ ನೋಡೋದಾದ್ರೆ ಸೊ ಏನ ಎಷ್ಟು 10-11 ಗಂಟೆ ವರೆಗೂ ಆಡ್ತಾನೆ ಇರಬೇಕು ಅವ್ರ ಟೂರ್ನಮೆಂಟ್ ಅಲ್ವಾ ನಿಮ್ ಮನೆಯಲ್ಲಿ ಪ್ರೋತ್ಸಾಹ ಏನಾದ್ರು ಇದೆಯಾ ಈ ಸ್ಪೋರ್ಟ್ಸ್ ಏನು ನೀವು ಗೇಮ್ ಬಗ್ಗೆ ಇಷ್ಟೊಂದು ಇಂಟ್ರೆಸ್ಟ್ ತೋರಿಸಿದ್ರಾ ನಿಮ್ ಮನೆಯಲ್ಲಿ ಏನಾದ್ರು ಬೈತಾರ ಯಾವ ತರ ಸಿಚುವೇಶನ್ ಇದೆ ನಿಮ್ ಮನೆಯಲ್ಲಿ ಆಕ್ಚುಲಿ ಹೇಳ್ಬೇಕಂದ್ರೆ ನನ್ ಗೇಮ್ ಆಡೋದು ನಮ್ ಮನೇಲಿ ಗೊತ್ತಿಲ್ಲ ನನ್ಗೆ ಇಂಟ್ರೆಸ್ಟ್ ಗೇಮ್ ಅಲ್ಲಿ ಇದೆ ಓ ಹಾಗೆ ಇಲ್ಲಿ ಮೂವ್ ಅಪ್ ಆಗ್ತಾ ಇದೀನಿ ಅಷ್ಟೇ ಹೌದು ಅಂದ್ರೆ ನಿಮ್ದು ಏನೋ ಅಭಿಪ್ರಾಯ ಏನೋ ಇಲ್ವಲ್ಲ ಮನೆಯಲ್ಲಿ ಏನಾದ್ರು ಬೈತಾರ ನಿಮ್ ಗೇಮ್ ಬಗ್ಗೆ ಇಷ್ಟು ಸೊ ಗೇಮ್ ಬಗ್ಗೆ ಆಡೋದಕ್ಕೆ ಅಂದ್ರೆ ನನ್ ಗೇಮ್ ಆಡೋದು ನಮ್ ಮನೇಲಿ ಗೊತ್ತಿಲ್ಲ ನಮ್ ಮನೇಲಿ ಯಾರು ಇಲ್ದಾಗ ನಾನ್ ಗೇಮ್ ಆಡ್ತೀನಿ ಇವಾಗ ಟೂರ್ನಮೆಂಟ್ ಅಷ್ಟೇ ಇಲ್ದಾಗ್ಲೇ ಟೂರ್ನಮೆಂಟ್ ಆಡ್ತೀನಿ ಇದ್ದಾಗ್ಲೂ ಅಷ್ಟೇ ಏನಾದ್ರು ಇದ್ ಮಾಡ್ಬಿಟ್ಟು ಆಡ್ಲೇಬೇಕಾಗುತ್ತೆ ನನ್ಗೆ ಫೇಮಸ್ ಆಗ್ಬೇಕು ನಾನು ಆಕ್ಚುಲಿ ಇ ಸ್ಪೋರ್ಟ್ಸ್ ಪ್ಲೇಯರ್ ಆಗ್ಬೇಕು ನಾನು ಓಕೆ ನಿಮ್ದು ಸೊ ನಿಮ್ದು ಏನಿದೆ ಕೆರಿಯರ್ ಇ ಸ್ಪೋರ್ಟ್ಸ್ ಕೆರಿಯರ್ ಏನಿದೆ ಸೊ ನೀವು ಸಕ್ಸಸ್ಫುಲ್ ಆಗಿ ಸೊ ನಂದು ಸಪೋರ್ಟ್ ಅಂತೂ ನಿಮ್ಗೆ ಯಾವಾಗ್ಲೂ ಇರುತ್ತೆ ಸೊ ನಮ್ ಕರ್ನಾಟಕದಲ್ಲಿ ಎಲ್ಲರದು ಸಪೋರ್ಟ್ ಸೊ ನಿಜವಾಗ್ಲೂ ಇರುತ್ತೆ ಯಾಕಂದ್ರೆ ನಿಮ್ದು ಇಷ್ಟೆಲ್ಲ ಏನಿದೆ ಇದೆ ಪ್ಲಾನಿಂಗ್ ಎಲ್ಲ ಏನಿದೆ ಸೊ ಪಕ್ಕ ನೀವು ಸಕ್ಸಸ್ ಆಗ್ತೀರಾ ಸೊ ಟ್ರೈ ಮಾಡೋದು ಮಾತ್ರ ಬಿಡ್ಬೇಡಿ ಅಷ್ಟೇ ನಾನು ಹೇಳ್ತಿರೋದು ನೀವೇನೇ ಆಗಲಿ ಯೂಟ್ಯೂಬ್ ಅಲ್ಲೇ ಇರಲಿ ಇ ಸ್ಪೋರ್ಟ್ಸ್ ಅಲ್ಲೇ ಇರಲಿ ಗೇಮ್ ಅಂತೂ ಬಿಡ್ಬೇಡಿ ಒಳ್ಳೆ ಕೆರಿಯರ್ ಅಂತಿದೆ ನಿಮಗೆ ಥ್ಯಾಂಕ್ ಯು ಸೋ ಮಚ್ ಓಕೆ ಗೈಸ್ ಇವರು ಸೊ ಕೃಪಾ ಅವರು ಒಂದ್ ಕಡೆ ಒಳ್ಳೆ ಸೊ ಮಾತಾಡಿದ್ರು ನನ್ನ ಜೊತೆ ಯಾಕಂದ್ರೆ ಇಷ್ಟೊತ್ತು ಟೈಮ್ ಕೊಟ್ಟು ಸೊ ಯಾರೇ ಇರಲಿ ಗೈಸ್ ಇಲ್ಲಿ ಸೊ ಇಲ್ಲಿ ಯಾವುದೇ ಸೊ ನಾರ್ಮಲ್ ಪ್ಲೇಯರ್ ಅಲ್ಲ ಇಲ್ಲಿ ನನ್ನ ಜೊತೆ ಇರೋದು ಸೊ ಸೊ ಲಾಬಿಯಲ್ಲಿ ನೀವು ನೋಡ್ಬೋದು ಐಜಿಕ್ವಿನ್ ಅವರು ಸೊ ಮೊದ್ಲಿ ಗ್ಯಾನ್ ಗೇಮಿಂಗ್ ಗಿಲ್ಡ್ ಅಲ್ಲಿ ಇದ್ರು ಸೊ ಈ ಸ್ಪೋರ್ಟ್ಸ್ ಅಲ್ಲಿ ಸೊ ಒಂದ್ ಕಡೆ ಒಳ್ಳೆ ಫೇಮಸ್ ಆಗಿದ್ರು ಇವರು ಇವರ ಯೂಟ್ಯೂಬ್ ಚಾನಲ್ ಮೊದಲು ನೀವು ನೋಡ್ಬೇಕಾಗುತ್ತೆ ಗೈಸ್ ಸೊ ಇವರ ಯೂಟ್ಯೂಬ್ ಚಾನಲ್ಗೆ ಒಂದ್ಸಲ ಹೋಗಿ ಸಪೋರ್ಟ್ ಮಾಡಿ ಸೊ ಇವರು ಲೈವ್ ಸ್ಟ್ರೀಮ್ ಮಾಡ್ತಾರೆ ಆದಷ್ಟು ಸೊ ನೀವೇ ಹೇಳಿ ಕೃಪಾ ಅವರೇ ನೀವೇ ಹೇಳಿ ನಾನು ಹೇಳಿದ್ರೆ ಸರಿ ಆಗಲ್ಲ ವಿಡಿಯೋಸ್ ಕೂಡ ಮಾಡ್ತೀನಿ ಡೈಲಿ ಲೈವ್ ಸ್ಟ್ರೀಮ್ ಇರುತ್ತೆ ಹೌದು ಓಕೆ ನಮ್ಮ ಆಡಿಯನ್ಸ್ ಕೊನೆಯದಾಗಿ ನಮ್ಮ ಆಡಿಯನ್ಸ್ ಹತ್ರ ಏನ್ ಹೇಳಕ್ಕೆ ಇಷ್ಟಪಡ್ತೀರಾ ಈ ಸ್ಪೋರ್ಟ್ಸ್ ಬಗ್ಗೆ ಏನಿಲ್ಲ ಇ ಸ್ಪೋರ್ಟ್ಸ್ ಅಲ್ಲಿ ನಾರ್ಮಲ್ ಎಲ್ಲರೂ ಮ್ಯಾಚ್ ಆಡ್ತಾರೆ ಕಸ್ಟಮ್ ಆಡ್ತಾರೆ ಬಟ್ ಏನ್ ಗೊತ್ತಾ ಏನಾದ್ರು ನಾವು ಫೇಮಸ್ ನಾವು ನಾರ್ಮಲ್ ಆಗಿ ಆಡ್ತೀವಿ ಏನ್ ಅದ್ರಿಂದ ಏನು ಉಪಯೋಗ ಇಲ್ಲ ನಾವು ಒಂದು ಏನಾದ್ರು ಇಳಿಸಿದೀವಿ ಅಂದ್ರೆ ಅದ್ರಿಂದ ನಮ್ಗೆ ಏನ್ ಬೇಕು ಫೇಮ್ ಬೇಕು ಅದು ಹೌದು ಅದು ಹೌದು ಇಲ್ಲಾಂದ್ರೆ ನಾವ್ ಅದ್ ಮಾಡಕ್ಕೆ ಹೋಗ್ಬಾರ್ದು ನಾನೇನಾದ್ರು ಮಾಡ್ಬೇಕಂದ್ರೆ ಅದು ನಾನು ಏನಾದ್ರು ಒಂದ್ ಡಿಸೈನ್ ಮಾಡ್ಬೇಕು ಅಷ್ಟೇ ಈ ಬಂದು ಟಾಪ್ ಅಪ್ ಮಾಡ್ಕೊಂಡು ಇವು ವೇಸ್ಟ್ ಮಾಡ್ಕೊಂಡು ಮನೆಗಿಂತ ನಾವ್ ಇಲ್ಲಿಗೆ ಬಂದಿದೀವಿ ಆಡಕ್ಕೆ ಅಂದ್ರೆ ಅದ್ರಿಂದ ನಮ್ಗೆ ರಿಟರ್ನ್ ನಮಗ್ ಬೇಕು ಅಲ್ವಾ ಏನಾದ್ರು ನನ್ ಟಾಪಿಕ್ ಅದೇ ಇರೋದು ನಾನು ಇಷ್ಟೊಂದು ಟಾಪ್ ಅಪ್ ನಾನು ಸಹ ಮಾಡಿದೀನಿ ನಾನು ಎಲ್ಲಾನು ನನ್ ಟಾಪ್ ಅಪ್ ಡೀಪ್ ಅಪ್ ಎಲ್ಲಾನು ನಾನು ಮಾಡಿದೀನಿ ನನ್ನ ಹೆಗೆ ಬಟ್ ರಿಟರ್ನ್ ನಾನು ಎಕ್ಸ್ಪೆಕ್ಟ್ ಮಾಡ್ತಿದ್ದೀನಿ ನನ್ ಒಳ್ಳೆ ನೇಮ್ ಬೇಕು ಫೇಮ್ ಬೇಕು ನಾನು ಈ ಸ್ಪೋರ್ಟ್ಸ್ ಅಲ್ಲಿ ಈ ಸ್ಪೋರ್ಟ್ಸ್ ಪ್ಲೇಯರ್ ಆಗ್ಬೇಕು ಅದೇ ನನ್ನ ಇಂಟೆನ್ಶನ್ ಇನ್ನೆಂಥದ್ದು ಇಲ್ಲ ಯೂಟ್ಯೂಬ್ ಅಲ್ಲೂ ಸಹ ಬೆಳಿಬೇಕು ಅಂತ ನನ್ ತುಂಬಾನೇ ಆಸೆ ಇದೆ ಹೌದು ನಿಮ್ದು ಎಲ್ಲ ಏನಿದೆ ಸೊ ನಿಮ್ದು ಪ್ಲಾನಿಂಗ್ ಎಲ್ಲ ಏನಿದೆ ಸೊ ಸಕ್ಸಸ್ಫುಲ್ ಆಗ್ಲಿ ಸೊ ನಾನು ಕೂಡ ದೇವ್ರ ಹತ್ರ ಪ್ರಾರ್ಥಿಸ್ತೀನಿ ಸೊ ನಮ್ಮ ಆಡಿಯನ್ಸ್ ಹತ್ರ ಕೂಡ ನಾನು ಸೊ ದಯವಿಟ್ಟು ಗಳಿಸಿರಿ ಇವರ ಚಾನಲ್ ಒಂದ್ಸಲ ಹೋಗಿ ವಿಸಿಟ್ ಮಾಡಿ ಡಿಸ್ಕ್ರಿಪ್ಷನ್ ಅಲ್ಲಿ ಕೊಟ್ಟಿರ್ತೀನಿ ಸೊ ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ ಸೊ ಒಬ್ರು ಕರ್ನಾಟಕ ಗರ್ಲ್ ಈ ತರ ಫ್ರೀ ಫೈರ್ ಅಲ್ಲಿ ಸೊ ಒಳ್ಳೆ ಇಂಟ್ರೆಸ್ಟ್ ಅಂತ ತೋರಿಸಿದ್ದಾರೆ ಈ ಸ್ಪೋರ್ಟ್ಸ್ಗೆ ಅದು ಕೂಡ ಸೊ ಈ ಸ್ಪೋರ್ಟ್ಸ್ ಅಲ್ಲಿ ಫಸ್ಟ್ ಗರ್ಲ್ ನಾನು ನೋಡ್ತಿರೋದು ಸೊ ಈ ತರ ಒಳ್ಳೆ ಒಂದು ಇಂಟ್ರೆಸ್ಟ್ ತೋರಿಸಿರೋದು ಈ ಸ್ಪೋರ್ಟ್ಸ್ ಬಗ್ಗೆ ಅದು ಕೂಡ ಸೊ ಹೋಗಿ ಒಂದ್ಸಲ ಸಪೋರ್ಟ್ ಮಾಡಿ ಗೈಸ್ ಓಕೆ ಥ್ಯಾಂಕ್ ಯು ಸೋ ಮಚ್ ಅವರು ಕೃಪಾ ಅವರೇ ಸೊ ನನ್ನ ಜೊತೆ ಇಷ್ಟೊತ್ತು ಟೈಮ್ ಕೊಟ್ಟಿದ್ದಕ್ಕೆ
ಓಕೆ ನಮ್ಮ ಆಡಿಯನ್ಸ್ ಹತ್ರ ನೀವೇ ಹೇಳಿ ಸಬ್ಸ್ಕ್ರೈಬ್ ಮಾಡೋಕೆ ನಮ್ಮ ಚಾನಲ್ ನಿಮ್ಮ ಚಾನಲ್ ಏನ್ ಗೊತ್ತಾ ಗೈಸ್ ಇಗ್ನೈಟ್ ಕ್ವೀನ್ ಅಂತ ಟೈಪ್ ಮಾಡಿ ಫಸ್ಟ್ಗೆ ಫಸ್ಟ್ ನೇಮು ನಂದೇ ಬರುತ್ತೆ ಇಗ್ನೈಟ್ ಕ್ವೀನ್ ಅಂತ ಟೈಪ್ ಮಾಡಿ ಲಿಂಕ್ ಡಿಸ್ಕ್ರಿಪ್ಷನ್ ಅಲ್ಲಿ ಇರುತ್ತೆ ಪ್ಲೀಸ್ ಹೋಗಿ ಚೆಕ್ಔಟ್ ಮಾಡ್ಕೊಳ್ಳಿ ಗೈಸ್ ಓಕೆನಾ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಗೈಸ್ ಸಪೋರ್ಟ್ ಮಾಡಿ ಗೈಸ್ ಕನ್ನಡ ಹುಡುಗಿ ಅದು ಈ ಸ್ಪೋರ್ಟ್ಸ್ ಹುಡುಗಿ ಆಗಿ ಕೇಳ್ಕೊಳ್ತಾ ಇದ್ದೀನಿ ನೀವು ಸಬ್ಸ್ಕ್ರೈಬ್ ಮಾಡಿ ಹಾಗೆ ನನಗೆ ಸಪೋರ್ಟ್ ಮಾಡಿ ಅಷ್ಟೇ ಸಾಕು ಇನ್ನೇನು ಬೇಡ ಗೈಸ್ ಪಕ್ಕ ಪಕ್ಕ ನಮ್ಮ ಟಿ ಜಿ ಅಫಿಷಿಯಲ್ ಏನಿದೆ ಆಡಿಯನ್ಸ್ ಏನಿದ್ದಾರೆ ಸೊ ಮೆಚ್ಯೂರ್ ಆಡಿಯನ್ಸ್ ಏನೇ ಇದ್ರು ಯಾಕಂದ್ರೆ ಅವರು ಸಬ್ಸ್ಕ್ರೈಬ್ ಮಾಡೋ ಮುಂಚೆ ತುಂಬಾ ಯೋಚನೆ ಮಾಡ್ತಾರೆ ಪಕ್ಕ ಸಬ್ಸ್ಕ್ರೈಬ್ ಮಾಡ್ತಾರೆ ಸೊ ಈ ಸ್ಪೋರ್ಟ್ಸ್ ಆಗಿ ಒಳ್ಳೆ ಇದು ಮಾಡ್ತಿದ್ದೀರಾ ಸೊ ಥ್ಯಾಂಕ್ ಯು ಸೋ ಮಚ್ ಕೃಪಾ ಅವರೇ ಸೊ ಏನೋ ಗೈಸ್ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಕ್ಕಿನ ಒಂದ್ ಕಡೆ ಇವರ ಸೊ ಇವೇನಾದ್ರೂ ನಿಮ್ಗೆ ಇಷ್ಟ ಆಗಿದ್ರೆ ಸೊ ನಮ್ಮ ಚಾನಲ್ ಕೂಡ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನೀವೇನಾದ್ರೂ ನ್ಯೂ ಇಯರ್ ಆಗಿದ್ರೆ ಸೊ ಏನೋ ಈ ವಿಡಿಯೋಗೊಂದು ಲೈಕ್ ಕೊಡಿ ಸೊ ಲೈಕ್ ಕೊಡೋದು ಮಾತ್ರ ಮರಿಬೇಡಿ ಸೊ ಕಮೆಂಟ್ ಕೂಡ ಮಾಡಿ ಹೇಗಿತ್ತು ಅಂತ ಸೊ ಇನ್ನ ಯಾರನ್ನ ಇಂಟರ್ವ್ಯೂ ಈ ತರ ಇಂಟರ್ವ್ಯೂ ಮಾಡ್ಬೇಕಂತ ನೀವೇ ಕಮೆಂಟ್ ಮಾಡಿ ಸೊ ಆ ತರ ಮಾಡೋಣ ಗೈಸ್ ಇಲ್ಲಿ ಫಸ್ಟ್ ಟೈಮ್ ಕರ್ನಾಟಕದಲ್ಲೇ ಗೈಸ್ ಇಲ್ಲಿ ಸೊ ಈ ತರ ಇಂಟರ್ವ್ಯೂ ಆಗಿ ಒಂದು ವಿಡಿಯೋ ಮಾಡ್ತಿರೋದು ಸೊ ಯಾರು ಮಾಡಿಲ್ಲ ಅಂತ ಅನ್ಕೋತೀನಿ ಸೊ ಅದು ಕೂಡ ಒಬ್ರು ಟಾಪ್ ಗರ್ಲ್ ಗೈಸ್ ಇವತ್ತು ಈ ಸ್ಪೋರ್ಟ್ಸ್ ಗರ್ಲ್ ಐ ಜಿ ಕ್ವೀನ್ ಅವರು ಸೊ ನಮ್ಮ ಜೊತೆ ಇದ್ದಿದ್ದು ಸೊ ಒಳ್ಳೆ ಮೆಮೊರಿಯಬಲ್ಸ್ ನ ವರ್ಡ್ಸ್ ಅಂತ ಹೇಳ ವರ್ಡ್ಸ್ ಏನಿದೆ ಏನಿದೆ ಸೊ ಅದನ್ನ ಹೇಳಿದ್ರು ನಮ್ಮ ಜೊತೆ ಸೊ ಎಲ್ಲ ಶೇರ್ ಮಾಡ್ಕೊಂಡ್ರು ಗೈಸ್ ಥ್ಯಾಂಕ್ ಯು ಸೋ ಮಚ್ ಅಂತ ಹೇಳ್ತಾ ಅವ್ರಿಗೆ ಸೊ ಇನ್ನು ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ ಗೈಸ್ ಇಲ್ಲಿ ಸೊ ಟೇಕ್ ಕೇರ್ ಗುಡ್ ಬೈ ಗೈಸ್.